ಚಿಕ್ಕಮಗಳೂರಿನಲ್ಲಿ ವಕೀಲರ ಮೇಲೆ ಪೊಲೀಸರ ಹಲ್ಲೆ ಪ್ರಕರಣ. ಹಲ್ಲೆ ಖಂಡಿಸಿ ಹಾಸನದ ವಕೀಲ ಸಂಘದಿಂದ ಬೃಹತ್ ಪ್ರತಿಭಟನೆ. ಕರ್ತವ್ಯ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದ ವಕೀಲರು. ಚನ್ನಪಟ್ಟಣದ ಜಿಲ್ಲಾ ನ್ಯಾಯಾಲಯದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಮೆರವಣಿಗೆ ನಡೆಸಿದ ವಕೀಲರು. ಜಿಲ್ಲಾಧಿಕಾರಿ ಕಚೇರಿ ಎದುರು ಕೆಲಕಾಲ ಧರಣಿ ನಡೆಸಿದ ವಕೀಲರು. ನಂತರ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ ವಕೀಲರು. ಸಾರ್ವಜನಿಕವಾಗಿ ಈಗ ನಮ್ಮ ಸಂಘದಿಂದ ಇಲ್ಲಿಯವರೆಗೂ ಸಹ ಪೊಲೀಸ್ ಅಧಿಕಾರಿಗಳ ನಮ್ಮನ್ನ ಶಾಂತಿಯುತವಾಗಿ ನಡ್ಕೊಂಡು ಬಂದಿದ್ದಾರೆ. ಆದರೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಮಾಜದಲ್ಲಿ ನ್ಯಾಯಕ್ಕೋಸ್ಕರ, ಸಮಾಜದ ಒಳಿತಿಗೋಸ್ಕರ ಹೋರಾಡ್ತಾರೆ ಒಂದು ಒಂದು ಸಮುದಾಯ ಇದೆ, ಅದು ವಕೀಲ ಸಮುದಾಯ. ಅದೇ ರೀತಿಯಲ್ಲಿ ಸಾರ್ವಜನಿಕವಾಗಿ ಶಾಂತಿ ಕದಡುವ ರೀತಿಯಲ್ಲಿ ಇವತ್ತಿನ ದಿವಸ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೆಲವೊಂದು ಸಿಬ್ಬಂದಿಗಳು ವರ್ತಿಸ್ತಾರೆ, ಅದು ಖಂಡನೀಯ ಅಂತ ಹೇಳ್ತಾ ಇದ್ದಾರೆ.